ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ಸ್ವಾಗತ. ನಮಗೆ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರಿ, ಇವಾಗ ನಮ್ಮ ಯೂನಿವರ್ಸಿಟಿ ಅಪ್ಡೇಟ್ ಹೇಳಿ, ಮೈಸೂರು ಹೇಳಿ, ಬೆಂಗಳೂರು ಹೇಳಿ, ಹುಬ್ಬಳ್ಳಿ ಹೇಳಿ, ಧಾರವಾಡ ಹೇಳಿ, ದಾವಣಗೆರೆ, ಬೇಜನ್ ಯೂನಿವರ್ಸಿಟಿಯೊಳಗೆ ಅಪ್ಡೇಟ್ ಹೇಳಿ, ಎಕ್ಸಾಮ್ ಏನಾಯಿತು, ಎಕ್ಸಾಮ್ ಏನಾಯಿತು, ಫಿಫ್ತ್ ಸೆಮ್ ಏನಾಯಿತು, ಸಿಕ್ಸ್ತ್ ಸೆಮ್ ಆಯಿತು, ಸೆವೆಂತ್ ಸೆಮ್ ಏನಾಯಿತು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಇವತ್ತೊಂದು ಕ್ಲಾರಿಫಿಕೇಶನ್ ಕೊಡೋ ಮೂಲಕ ಒಂದು ಅಪ್ಡೇಟ್ ಮಾಡ್ತಂದಿದ್ದೀನಿ. ಅಂದರೆ ಆಲ್ ಯೂನಿವರ್ಸಿಟಿ ಅಪ್ಡೇಟ್ ತಂದಿದ್ದೀನಿ. ಮೊದಲು ಬಂದುಬಿಟ್ಟು ಆಲ್ ಡಿಗ್ರಿ ಅಪ್ಡೇಟ್ ಬಂದಿದ್ದೀನಿ, ಬೇರೆ ಬೇರೆ ಯೂನಿವರ್ಸಿಟಿಗಳು ಏನೇನು ಡಿಸೈಡ್ ಮಾಡಿದ್ವಿ ಅಂತ. ಅದಕ್ಕಿಂತ ಮುಂಚೆ ಯಾರನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ನೀವು ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಎಲ್ಲ ವಿ ಸಿಗಳು ಕೂಡ ಸ್ಪಷ್ಟ ನಿಲುವನ್ನು ಕೊಟ್ಟಿದ್ದಾರೆ. ಅದು ಏನಂದರೆ, ನಾವು 1, 3, 5, 7 ಸೆಮ್ಮು ಯಾರ್ಯಾರು ಎಕ್ಸಾಮ್ ಬರಿಬೇಕು ಅಥವಾ ಬರೆದಿದ್ದೀರಾ ಅಥವಾ ಮುಂದೆ ಬರಿಬೇಕು ಅಥವಾ ಬರೀತಿದ್ದೀರಾ, ಇವೆಲ್ಲ ವಿದ್ಯಾರ್ಥಿಗಳಿದ್ದೇನೆ. 1, 3, 5, 7 ಸೆಮಿಸ್ಟರ್ ಪರೀಕ್ಷೆ ಸರಿ ಇದೆ ಅಂತ ಎಲ್ಲ ವಿ ಸಿಗಳು ಆಲ್ಮೋಸ್ಟ್ ತಿಳಿಸಿದ್ದಾರೆ. ಬೇರೆ ಬೇರೆ ಯೂನಿವರ್ಸಿಟಿ ವಿಷಯಗಳು ಸಿಗಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಪೇಪರಲ್ಲಿ ಕುಂದಿತ್ತು, ನಾನು ಮುಂಚೆ ಕೂಡ ವಿಡಿಯೋ ಮಾಡ್ತಿದ್ದೆ. 1, 3, 5, 7 ಬೆಸ ಸಂಖ್ಯೆ ಪರೀಕ್ಷೆ ನೀವು ಸರಿ ಅಂತ ಕೂಡ ಎಲ್ಲ ವಿಷಯಗಳು ನಿರ್ಧಾರ ಮಾಡ್ಕೊಂಡಿದ್ರು. ಆದರೆ ಒಂದು ಆಗಸ್ಟ್ ಟೈಮ್ ಅಥವಾ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಈಗ ನಡೆದಿದೆ, ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಆಗಸ್ಟ್ 2 ಅನೌನ್ಸ್ ಮಾಡಿದ್ದಾರೆ ಡಿಫ್ರೆಂಟ್ ಡೇಟ್ ಇದೆ. ಮತ್ತು ಸಾಕಷ್ಟು ವಿ ವಿಗಳಲ್ಲಿ ವಿ ಸಿಗಳು ಏನು ಹೇಳಿದ್ದಾರೆ ಅಂದರೆ, ಅಕಸ್ಮಾತ್ತು ಕೊರೋನಾ ಮೂರನೇ ಅಲ್ಲಿನಾದ್ರು ಬಂದರೆ ನೆಕ್ಸ್ಟು ಆಗಸ್ಟ್ ಟೈಮಲ್ಲಿ ನಮಗೆ ಎಕ್ಸಾಮಿನೇಷನ್ ಏನು ಮಾಡ್ತೀವಿ ಅಂದರೆ, ನಾವು ಬೇರೆ ಆಪ್ಷನ್ನ ತಗೊಳ್ತೀವಿ. ಅಂದರೆ ಆನ್ಲೈನ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನಾದರೂ ಐಡಿಯಾ ಇದೀವಿ ಅಂತ ನೋಡ್ತೀವಿ ಅಂತ ಹೇಳಿದ್ವು. ಎಲ್ಲ ವಿ ಸಿಗಳು ಏನು ತಿಳಿಸಿದ್ದಾರೆ, 1, 3, 5, 7 ಸೆಮ್ ಪರೀಕ್ಷೆ ಸರಿ ಇದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ನನಗೆ ಯಾವುದಾದ್ರು ವಿದ್ಯಾರ್ಥಿಗಳು ಕಮೆಂಟ್ ಮಾಡಬೇಕಾದ್ರೆ, ಯಾವುದಾದ್ರು ಯೂನಿವರ್ಸಿಟಿ ನಮಗೆ ಪ್ರಮೋಟ್ ಮಾಡಿದ್ದಾರೆ, ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ, ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಆಲ್ ಡಿಗ್ರಿ ಸ್ಟೂಡೆಂಟ್ಸ್ಗಳು ದಯವಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ. ಆಯ್ತು, ವಿದ್ಯಾರ್ಥಿಗಳು ಒಂದು ಕ್ಲಾರಿಫಿಕೇಶನ್ ಸಿಕ್ತು. ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮಗೆ ಕಂಪಲ್ಸರಿ ಹೇಳಿದ್ದಾರೆ, 1, 3, 5, 7 ಸಮ ಪರೀಕ್ಷೆ ನಡೆಸ್ತೀವಿ ಅಂತ. ಈಗ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ, ಯಾಕಂದರೆ ನಮ್ಮದು ಎಕ್ಸಾಮ್ ಏನಾಗುತ್ತೆ ಆಟ್ ಸೇಮ್ದು ಅಂತ ಡೌಟ್ ಇತ್ತು. ಇನ್ನೂ ವಿದ್ಯಾರ್ಥಿಗಳು ಅಂದ್ಕೊಂಡಿದ್ರು ಪ್ರಮೋಟ್ ಮಾಡ್ತಾರೆ ಅಂತ ಕನಸು ಕೂಡ ಬಿಟ್ಕೊಂಡಿರ್ತೀರಾ. ಅದಕ್ಕಾಗಿ ಇವತ್ತು 8 ಸೆಮ್ದು ಎಕ್ಸಾಮಿನೇಷನ್ ಹೇಳ್ತೀನಿ. 1, 3, 5, 7 ಸೆಮ್ನ ನಾವು ಸರಿ ಇದೆ, ನಮ್ಮ ನಿರ್ಧಾರ ಪರೀಕ್ಷೆ ನಡೆಸಿದ್ದಾರೆ ಸರಿ ಇದೆ ಅಂತೇಳಿ ಸಾಕಷ್ಟು ವಿಷಯಗಳು ಕೂಡ ತಿಳಿಸಿದ್ದಾರೆ. ಅದರಂತೆ ನಿರ್ಧಾರವನ್ನು ಕೈಗೊಳ್ತಾರೆ. ಮತ್ತೆ ಬಂದುಬಿಟ್ಟು ಇನ್ನು ಈವೆಂಟ್ ಸೆಮ್ ಎಕ್ಸಾಮ್ ಬಗ್ಗೆ ಮಾತಾಡ್ತೀನಿ. ಡಿಗ್ರಿ ಸ್ಟೂಡೆಂಟ್ಸ್ಗಳು ಈವೆಂಟ್ ಸೆಮ್ ಎಕ್ಸಾಮ್ ಬಗ್ಗೆ ಮಾತಾಡ್ತೀನಿ ಅಂದರೆ ನೆಕ್ಸ್ಟ್ ಸೆಮ್ ಬಗ್ಗೆ ಮಾತಾಡ್ತೀನಿ. ಆಲ್ರೆಡಿ ಸ್ಪಷ್ಟವಾಗಿ ಎಲ್ಲ ವಿಷಯಗಳು ಕೂಡ ನಿಲುವನ್ನು ತೋರಿಸಿದ್ದಾರೆ ಅಂದರೆ, ನಾವು UGC ಮಾರ್ಗಸೂಚಿಯನ್ನು ಎತ್ತಿಡಿತೀವಿ. ನಾವು UGC ಮಾರ್ಗಸೂಚಿ ಹಂಗೆ ಇಂದಿನ ಸೆಮಿಸ್ಟರ್ 50% ಮತ್ತು ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ 50% ನಾವು ಎತ್ತಿಡಿತೀವಿ. UGC ಮಾರ್ಗಸೂಚಿಯನ್ನು ನಾವು ಕಂಪಲ್ಸರಿ ಫಾಲೋ ಮಾಡ್ತೀವಿ, ಎತ್ತಿಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ನಿಮ್ಮನ್ನ ಎಲ್ಲ UGC ಸ್ಟೂಡೆಂಟ್ಸ್ನ ಪ್ರಮೋಟ್ ಮಾಡ್ತಾರೆ, ಅದಕ್ಕೆ ಆಧಾರ ಬೇಕಲ್ಲ. ಅದಕ್ಕೂ ಕೂಡ ನೆನ್ನೆ ಸ್ಟ್ರೈಕ್ ನೋಡೋದು ಕೂಡ ಹಂಗೆ ಹೇಳಿದ್ರು, ನಾವು ನಿಮ್ಮ UGC ಪ್ರಮೋಟ್ ಮಾಡ್ತೀವಿ. ಆದರೆ UGC ಪ್ರಮೋಟ್ ಮಾಡೋಕ್ಕೆ ಆಧಾರ ಯಾವುದು, ಯಾವ್ದು ಆಧಾರ ಪ್ರಮೋಟ್ ಮಾಡ್ತೀವಿ ಅಂದರೆ, ನಾವು ಹಿಂದಿನ ಸೆಮಿಸ್ಟರ್ ಪ್ಲಸ್ 50% ಇಂಟರ್ನಲ್ ಫಿಫ್ಟಿ ಪರ್ಸೆಂಟ್ ಹಿಂದಿನ ಸೆಮಿಸ್ಟರ್ನೆಲ್ಲ ಪ್ರಮೋಟ್ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ, ಸ್ಪಷ್ಟ ನಿಲುವನ್ನು ಕೊಟ್ಟಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಗೊಂದಲ ಪಡಬೇಡಿ. ಯಾರ್ಯಾರು 1, 3, 5, 7 ಸೆಮಿಸ್ಟರ್ ಎಕ್ಸಾಮ್ ಬಾಕಿ ಇದೆ, ಅವ್ರು ದಯವಿಟ್ಟು ತಮ್ಮ ಸ್ಟಡಿಯನ್ನು ಮುಂದುವರ್ಸ್ತೀನಿ. ನಂತರ ಬಂದುಬಿಟ್ಟು ಈ ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು, ಫೇಕ್ ಅಂತೀರಾ ಪ್ರಮೋಟ್ ಬಗ್ಗೆ ಇನ್ನೂ ಅಫಿಷಿಯಲ್ ನೋಟಿಫಿಕೇಷನ್ ಯಾಕೆ ಬಂದಿಲ್ಲ ಅಂತ. ಕೆಲವೊಂದು ಪ್ರೈವೇಟ್ ಯೂನಿವರ್ಸಿಟಿಗಳು ಆಲ್ರೆಡಿ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾವೆ. ಆಲ್ರೆಡಿ ಕೆಲವೊಂದು ಯೂನಿವರ್ಸಿಟಿಗಳು ಕೂಡ ಪ್ರಾಂಶುಪಾಲರಿಗೆ ಮನವಿಯನ್ನು ಕಳಿಸಿದ್ದಾರೆ. ಇನ್ನು ಕೆಲವು ಯೂನಿವರ್ಸಿಟಿಗಳು ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇದೆ ಅಫಿಷಿಯಲ್ ನೋಟಿಫಿಕೇಷನ್. ಆದರೆ ಇನ್ನು ಬೇರೆ ಬೇರೆ ವಿವಿಗಳಲ್ಲಿ ಯಾವಾಗ ಬರುತ್ತೆ ಅಂತೇಳಿ ಸೀಕ್ರಪ್ಪಾಗಿ ಇನ್ನೂ ಕೂಡ ವಿಟಿಯಿಂದ ಕೂಡ ಇನ್ನೂ ಕೂಡ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿಲ್ಲ. ಇನ್ನು ಕೆಲವು ಯೂನಿವರ್ಸಿಟಿಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಬರಬೇಕಾಗುತ್ತೆ. ಅದರ ಪ್ರಕಾರ ಯಾರ್ಯಾರಿಗೆ ಆರ್ಟ್ ಸೆಮ್ ಎಕ್ಸಾಮಿನೇಷನ್ ಆದಮೇಲೆ ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅದೇ ಕಾಯ್ದು ನೋಡೋಣ. ಈಗ VTUಗೆ ಈ ವಾರದಲ್ಲಿ ಬರ್ಬೋದು ಅಂತ ಮಾಹಿತಿ ಬಂದಿದೆ. ಇನ್ನು ಬೇರೆ ಬೇರೆ ಯೂನಿವರ್ಸಿಟಿಗಳು ಕೂಡ ಬರುತ್ತೆ, ಆದರೆ ವೆಯ್ಟ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಆತರ ಪಡಬಾರ್ದು. ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿ ಕೇಳ್ತೀನಿ ಏನಾದರೂ ಗೊತ್ತಾ, ಬಟ್ ಟೈಮ್ ಹಿಡಿತು, ಪ್ರೊಸೆಸಿಂಗ್ಲ ಟೈಮ್ ಹಿಡಿತು. ಇನ್ನು ನಾವು ಮಾಡಬೇಕಾಗುತ್ತೆ, ನಾವು ಏಕಾಏಕಿ ನಿರ್ಧಾರವನ್ನು ಕೈಗೊಳ್ಳಲ್ಲ. ನಾವೇನು ಟೈಮ್ ಬೇಕಾಗುತ್ತೆ ಅದು ಕನ್ಫರ್ಮ್ ಆಗಿದೆ, ಆದರೆ ನಿಮಗೆ ಸಾಕಷ್ಟು ಟೈಮ್ ಬೇಕಾಗುತ್ತೆ, ಅನೌನ್ಸ್ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನನ್ನ ಸಿಕ್ಕರ ಮಾತ್ರ ಆರ್ಟ್ ಸೆಮ್ ಎಕ್ಸಾಮಿನೇಷನ್ ಆದಮೇಲೆ ಕೂಡ ಅನೌನ್ಸ್ ಮಾಡ್ಬೋದು ಅಂತ ಅನಿಸುತ್ತೆ. ಇನ್ನು ಕೂಡ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಇನ್ನು ಕೆಲವು ಯೂನಿವರ್ಸಿಟಿಗಳಲ್ಲಿ ಈ ವಾರ ಅಥವಾ ಮುಂದಿನ ಅನೌನ್ಸ್ ಮಾಡ್ತಾರೆ. ಇನ್ನು ಸಾಕಷ್ಟು ಡೌಟ್ ಇದೆ. ಎಲ್ಲದರೊಳಗೆ ಕನ್ಫರ್ಮೇಷನ್ ಆಗಿದೆ ಈ ಒಂದು ಸೆಮ್ನ ತಲೆಗಳಿಸ್ಕೊಬೇಡಿ. ಯಾರು ಆರ್ಟ್ ಸೆಮ್ ಎಕ್ಸಾಮ್ ಬರ್ತಿದ್ದಾರೆ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ, ದಯವಿಟ್ಟು ಎಕ್ಸಾಮ್ ನಡೀತೆ ಹೋಗಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಮತ್ತು ಫೈನಲ್ ಇದೆ ಸ್ಟೂಡೆಂಟ್ ಬಗ್ಗೆ ಬೈತಿದ್ದೀನಿ. ಫೈನಲ್ ಇದೆ ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಮೆನ್ಷನ್ ಮಾಡಿರೋ ಪ್ರಕಾರ UGC ಮಾರ್ಗಸೂಚಿ ಕೂಡ ಮೆನ್ಷನ್ ಮಾಡಿದೆ, ನಾವು ಕಂಪಲ್ಸರಿ ಎಕ್ಸಾಮಿನೇಷನ್ ಮಾಡಲೇಬೇಕು ಅಂತ. ಆಯಿತಾ, ಅದೇ ಥರನ UGC ಮಾರ್ಗಸೂಚಿ ಪ್ರಕಾರ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಕಂಪಲ್ಸರಿ ಎಕ್ಸಾಮಿನೇಷನ್ ಮಾಡ್ತಾರೆ. ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಹೋಗೋರು ಅಂದರೆ, ಫೈನಲ್ ಇಯರ್ ಅಂದರೆ ಫೈನಲ್ ಇಯರ್ಕ್ಕಿಂತ ಒಂದು ಬ್ಯಾಕ್ ಸೆಮಿಸ್ಟರ್ ಅಂದರೆ ಆರ್ಟ್ ಸೆಮಿಸ್ಟರ್ ಇರೋರು ಅಂದರೆ ಎಕ್ಸಾಂಪಲ್ ಕೊಡ್ತೀನಿ, ಫಿಫ್ತ್ ಸೆಮಿಸ್ಟರ್ ಇರೋರು ಕೂಡ ಅವರು ಕೂಡ ಫಿಫ್ತ್ ಎಕ್ಸಾಮ್ ಕೂಡ ಬರಬೇಕಾಗುತ್ತೆ. ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ ಎಕ್ಸಾಮ್ ಕೂಡ ಬರಬೇಕಾಗುತ್ತೆ. ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಅವರಿಗಾದರೂ ಕೂಡ ಪ್ರಮೋಟ್ ಮಾಡಿದರೆ ಒಂದು ಒಳ್ಳೆ ಅನಿಸಿಕೆ ಅಂತ ಅಂದ್ಕೊತೀನಿ. ಆದರೂ ಕೂಡ ಪ್ರಮೋಟ್ ಮಾಡಿಲ್ಲ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಾಯಬೇಕಾಗುತ್ತೆ. ಇದು ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ಅಪ್ಡೇಟ್